ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತ ರಮೇಶ್ ಕತ್ತಿ ಅವರಿಂದ ಇಂದು ಹುಕ್ಕೇರಿಯ ಪಿಕೆಪಿಎಸ್ ಹೊಸ ಗೋಡಾವನ್ ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಹುಕ್ಕೇರಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ 70 ಲಕ್ಷದ ರೈತರಿಗೆ ಗೊಬ್ಬರ ಸಂಗ್ರಹಿಸಿ ಇಡುವಂತ ಕಟ್ಟಡ ನಿರ್ಮಾಣ ಪೂಜಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿದ್ದು, ರೈತರನ್ನು ಬೆಳೆಸಿ ಉಳಿಸಿ ಬೆಳೆಸಿ ಚಿಕ್ಕ ಮತ್ತು ಚಕ್ಕದಾಗಿರುವಂತಹ ಈ ಭೂಮಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆಡಳಿತ ಮಂಡಳಿಯ ಸದಸ್ಯರು ಸಿಬ್ಬಂದಿಗಳು ವ್ಯವಸ್ಥಿತವಾಗಿ ರೈತರಿಗೆ ಬೆಳೆಸಲು ನೀಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸದಸ್ಯರಿಗೆ ಸಾಲ ಸೌಲಭ್ಯ ನೀಡುವ ವ್ಯವಸ್ಥೆ ಮಾಡುವುದರ ಜೊತೆಗೆ ಹೊಸ ಕಟ್ಟಡ ಕಟ್ಟುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಸಿಬ್ಬಂದಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ರೈತರು ಇಂದು ದೇಶಕ್ಕೆ ಅನ್ನ ಹಾಕುವ ಜನ, ಯೋಧರು ನಮ್ಮನ್ನು ಸಂರಕ್ಷಣೆ ಮಾಡುವ ಜನ. ಅವರು ಸುರಕ್ಷಿತವಾಗಿದ್ದರೆ ನಮ್ಮ ದೇಶ ಸುರಕ್ಷತೆಯಾಗಿರುತ್ತದೆ. ನಮ್ಮ ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ರೈತರಿಗೆ 0% ಸಾಲ ಕೊಡುವ ವ್ಯವಸ್ಥೆ ಮಾಡಿದ್ದು ಅದರ ಸದುಪಯೋಗ ಇಂದು ರೈತರ ಮನೆ ಬಾಗಿಲಿಗೆ ಮುಟ್ಟಬೇಕು ಅನ್ನುವ ಸಲುವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಎಲ್ಲ ಮನೆಗಳಿಗೆ ಮುಟ್ಟುವ ವ್ಯವಸ್ಥೆ ಮಾಡುತ್ತಿದ್ದು ಆದ್ದರಿಂದ ಸಂಸ್ಥೆ ಸದೃಢವಾಗಿರಬೇಕು. ಅಂದರೆ ಎಲ್ಲರೂ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು. ಇಲ್ಲಿ ಕಟ್ಟಡದ ಅವಶ್ಯಕತೆ ಇತ್ತು. ಹಿರಿಯರು ಸ್ಥಳೀಯರು ನಮ್ಮನ್ನು ಕೇಳಿದಾಗ ನಭಾಡ ಯೋಜನೆಯ ಆತ್ಮನಿರ್ಭರ ಯೋಜನೆ ಅಡಿಯಲ್ಲಿ 1% ಬಡ್ಡಿಯಲ್ಲಿ 70 ಲಕ್ಷ ರೂಪಾಯಿ ವೆಚ್ಚದ ಗೋಡಾವನ್ ನಿರ್ಮಾಣ ಕಾರ್ಯ ಆರಂಭ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಎಕೆ ಪಾಟೀಲ್, ಪಿಕೆಪಿಎಸ್ ಅಧ್ಯಕ್ಷ ಅಣ್ಣಪ್ಪ ಸಂಬಾಳ್, ಉಪಾಧ್ಯಕ್ಷರಾದ ಸೋಮನಾಥ ಪರಕನಟ್ಟಿ ಸೇರಿದಂತೆ ಸದಸ್ಯರಾದ ಗಿರೀಶ್ ಪಾಟೀಲ್ ಮತ್ತು ಪುಟ್ಟು ದೇಶಪಾಂಡೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಹುಕ್ಕೇರಿಯ ಸಮಸ್ತ ನಾಗರಿಕರು, ಪಿಕೆಪಿಎಸ್ ಸದಸ್ಯರು ಸೇರಿದಂತೆ ಗಣ್ಯಾತಿಗಣ್ಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದರು. ಮನುಷ್ಯಾಗ ಏನಾಗ್ತೈತಿ, 2-3 ಸಲ ಮುಣಿಸಿ ಮುಣಿಗಿದ್ದನೇ ಎಬೇಬಿಸಿ ಕೆಟ್ಟ ನಂತರ ಅಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ಏನ್ ಮಾಡಾಕ್ತಾರ ಅನ್ನೋಂತ ಭಾವನೆ ಬರ್ತದೆ. ಅದಕ್ಕೆ ಈಗ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕಳೆದ ಒಂದು 2-3 ವರ್ಷದಲ್ಲಿ ಬಹುಶಃ ಒಂದು ವ್ಯವಸ್ಥಿತವಾಗಿ ಶಿಸ್ತನ ಈಗಿನ ಅಧ್ಯಕ್ಷರು, ಈ ಹಿಂದಿನ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ, ಈಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು ವಿಶೇಷವಾಗಿ ಹೆಚ್ಚಿನ ಆಸ್ತಿಯನ್ನು ವಹಿಸಿ ಇವತ್ತು ಕೆಲಸ ಮಾಡಕತ್ತಾರೆ. ಸಾಕಷ್ಟು ಕಟಬಾಕಿ ಇತ್ತು, ಕಟಬಾಕಿಯನ್ನು ವಸೂಲು ಮಾಡಿದ್ದಾರೆ. ಹೆಚ್ಚಿನ ಬೆಳೆ ಸಾಲವನ್ನು ಇವತ್ತು ದಿವಸ ಎಲ್ಲ ರೈತರಿಗೆ ಕೊಟ್ಟಿದ್ದೀವಿ. ಇನ್ನೂ ಬರುವಂಥ ದಿನಮಾನಗಳಲ್ಲಿ ಇನ್ನೂ 200-300 ಜನ ಮೆಂಬರ್ ಅದಾರ, ಅವ್ರಿಗೂ ಸಹಿತ ಬರುವಂಥ ದಿನಗಳಿಗೆ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇವತ್ತು ಈ ಹೊಸ ಕಟ್ಟಡ ಕಟ್ಟುವ ಸಲುವಾಗಿ ಅದರ ನಂತರ ಅಶೋಕ್ ಮಾಮ ತಾಳಿ ಅವರು ಅಧ್ಯಕ್ಷರದಾಗೂ ಮಾಸ್ತಿ ವ್ಯಸ್ತ ಆಯ್ತು. ಅದರ ನಂತರ ಬಾವು ಅಳವಡೆ ಅವರ ಅಧ್ಯಕ್ಷರದಾಗೂ ಮಾಸ್ತಿ ವ್ಯಸ್ತ ಆಯ್ತು. ನಾವು 8 ಸಲ ಅಂದ್ರೆ ನೀವು ಗುಬ್ಬಿ ಮಣಿ ಕಟ್ಟುದ, ನೀವು ಓದ್ ಬರೋದ ನಾವು ಕಟ್ಟಕ್ ಹೋಗುದ, ನೀವು ಓದ್ ಬರೋದ ಕಟ್ಟ ಉಸಿಗಿನಾಗ ಗುಬ್ಬಿ ಮಣಿ ಕಟ್ತಾರೆ ಸನಾಗಿರ್ತಾಗ ಉಸಿಗಿನಾಗ ನಮ್ಮ ಮೂನ್ಯಾಗ ಏನೋ ಉಸಿರು ತಾನು ಕಣ್ಣು ಕಟ್ಟಕೊಂಡು ಹೋಗ್ಬೋದು. ಹಂಗ 3 ಸಲ ಆಗಿ ಒಮ್ಮೆ ಬಸಪ್ಪ ಚೋಗಲ, ಒಮ್ಮೆ ಅಶೋಕ್ ಮಾಮ ತಾಳಿ, ಒಮ್ಮೆ ಅಳವಡೆ ಅವರು. ಅಂದ್ರೆ ಅವ್ರೇನ್ ಮಾಡಿರಲ್ಲ, ಆದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಅಥವಾ ಆಡಳಿತ ಮಂಡಳಿ ಅಧ್ಯಕ್ಷ ತನಕ ಏನೇನೋ ಆಗೈತಿ. ಅದಕ್ಕೆ ನೀವು ಹೇಳ್ತಾನೆ, ಇವತ್ತು ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥ ಸಿಬ್ಬಂದಿ, ಅಲ್ಲಿರ್ತಕ್ಕಂಥ ಸದಸ್ಯರು ಎಲ್ಲರೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಇನ್ನೂ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ಸಾಲ ಸೌಲಭ್ಯಗಳನ್ನು ಕೊಡಕತ್ತೈತಿ ರೈತರ ಸಲುವಾಗಿ. ರೈತರು ಇವತ್ತು ದೇಶಕ್ಕೆ ಅನ್ನ ಹಾಕುವಂಥ ಜನ, ಯೋಧರು ಇವತ್ತು ನಮ್ಮನ್ನು ಸಂರಕ್ಷಣೆ ಮಾಡುವಂಥ ಜನ. ಅವರು ಸುರಕ್ಷಿತವಾಗಿದ್ದರೆ ಮಾತ್ರ ನಮ್ಮ ದೇಶ ಸುರಕ್ಷಿತವಾಗಿರ್ತೈತೆ ಅಂದ್ಕೊಂಡು ಇವತ್ತು ದಿವಸ ಬಹುಶಃ ರಾಜ್ಯದಲ್ಲಿ ಯಾವ ರಾಜ್ಯ ದೇಶದಲ್ಲಿ ಯಾವ ರಾಜ್ಯದಾಗಿಲ್ಲ ಆ ಒಂದು ವ್ಯವಸ್ಥೆಯನ್ನು ಬಿ ಎಸ್ ಯಡಿಯೂರಪ್ಪನವರು 2008 0%ದಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಸದುಪಯೋಗ ರೈತರ ಮನೆ ಬಾಗಿಲು ಮುಟ್ಟಬೇಕು ಅನ್ನೋಂಥ ಹಂತದ ಇವತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಹೂವು ಎಲ್ಲ ಹೂವಿನ ಪಕ್ಕಳಿಗೆ ಪ್ರತಿಯೊಬ್ಬರ ಮನೆಗೆ ಕೊಡುವಂಥ ವ್ಯವಸ್ಥೆ ಮಾಡಕತ್ತೀವಿ.